ಕೇಂದ್ರ ಸಚಿವ ಕುಮಾರಸ್ವಾಮಿ ಅಭಿಮಾನಿಯಿಂದ ಮಂಡಿ ಸೇವೆಯನ್ನ ಮಾಡಲಾಗಿದೆ. ಮಂಡಿ ಸೇವೆ ಮೂಲಕ ಮೇಲುಕೋಟೆ ಬೆಟ್ಟವೇರಿದ್ದಾರೆ ಅಭಿಮಾನಿ. ಇನ್ನು ಬೆಟ್ಟವೇರಿ ದೇವರ ದರ್ಶನವನ್ನು ಪಡೆದು ಅಭಿಮಾನಿ ಹರಕೆಯನ್ನು ತೀರಿಸಿದ್ದಾರೆ. ಮೇಲುಕೋಟೆ ಬೆಟ್ಟದ ಮೇಲಿರುವಂತಹ ಯೋಗ ನರಸಿಂಹ ಸ್ವಾಮಿ ದೇಗುಲ. ಇನ್ನು ಚಿಕ್ಕಮಂಡ್ಯದ HDK ಅಭಿಮಾನಿ ಲೋಕೇಶ್ ರಿಂದ ಮಂಡಿ ಸೇವೆಯನ್ನ ಮಾಡಲಾಗಿರುವಂಥದ್ದು. ಮಂಡ್ಯದಲ್ಲಿ HDK ಗೆಲುವಿಗಾಗಿ ಹರಕೆಯನ್ನ ಹೊತ್ತಿದ್ರು ಲೋಕೇಶ್. HDK ಗೆದ್ರೆ ಮಂಡಿ ಸೇವೆ ಮೂಲಕ ಮೇಲುಕೋಟೆ ಬೆಟ್ಟವೇರುವಂತಹ ಹರಕೆಯನ್ನ ಕಟ್ಟಿದ್ರು. 400ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನ ಏನು ಹತ್ತಿರುವಂಥದ್ದು ಮಂಡಿಗಾಲುಗಳಿಂದ ಲೋಕೇಶ್ ಹತ್ತಿದ್ದಾರೆ. ಮಂಡಿ ಸೇವೆ ಮೂಲಕ ಬೆಟ್ಟವೇರಿ ದೇವರಿಗೆ ವಿಶೇಷವಾಗಿ ಪೂಜೆನ ಸಲ್ಲಿಸಿದ್ದಾರೆ. ಯೋಗ ನರಸಿಂಹ ಸ್ವಾಮಿಗೆ ವಿಶೇಷವಾಗಿ ಪೂಜೆನ ಸಲ್ಲಿಸಿ ಹರಕೆಯನ್ನ ಸಮರ್ಪಣೆ ಮಾಡಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅಭಿಮಾನಿಯಿಂದ ಮಂಡಿ ಸೇವೆ ಮಾಡಲಾಗಿದ್ದು, ಮಂಡಿ ಸೇವೆ ಮೂಲಕವಾಗಿ ಮೇಲುಕೋಟೆಯ ಬೆಟ್ಟವೇರಿದ್ದಾರೆ ಅಭಿಮಾನಿ. ಬೆಟ್ಟವೇರಿ ದೇವರ ದರ್ಶನವನ್ನ ಪಡೆದು ಹರಕೆಯನ್ನ ತೀರಿಸಿದ್ದಾರೆ. ಮೇಲುಕೋಟೆ ಬೆಟ್ಟದ ಮೇಲಿರುವಂತಹ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ. ಇನ್ನು ಚಿಕ್ಕಮಂಡ್ಯದ HDK ಅಭಿಮಾನಿ ಲೋಕೇಶ್ ರಿಂದ ಮಂಡಿ ಸೇವೆ ಮಾಡಲಾಗಿದೆ. ಮಂಡ್ಯದಲ್ಲಿ HDK ಗೆಲುವಿಗಾಗಿ ಹರಕೆಯನ್ನ ಹೊತ್ತಿದ್ರು ಲೋಕೇಶ್. HDK ಗೆದ್ರೆ ಮಂಡಿ ಸೇವೆ ಮಾಡ್ತೇನೆ ಅನ್ನುವಂತಹ ಹರಕೆಯನ್ನ ಮೇಲುಕೋಟೆ ಯೋಗ ನರಸಿಂಹ ಸ್ವಾಮಿ ದೇವರಿಗೆ ಹೊತ್ತಿದ್ರು. ಇನ್ನು ಮಂಡಿಗಾಲುಗಳಿಂದ ಲೋಕೇಶ್ 400ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತಿದ್ದು ಮಂಡಿ ಸೇವೆ ಮೂಲಕ ಬೆಟ್ಟವೇರಿ ದೇವರಿಗೆ ವಿಶೇಷ ಪೂಜೆನ ಸಲ್ಲಿಸಿದ್ದಾರೆ. ಯೋಗ ನರಸಿಂಹ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಹರಕೆ ಸಮರ್ಪಣೆ ಮಾಡಿದ್ದಾರೆ. ತಮ್ಮಣ್ಣ ಅವರು MP ಆಗಲಿ ಅಂದ್ಬಿಟ್ಟು ನಾನು ಚಿಲ್ಲರೆ ಸಮಿಗೆ ಮಂಡಿಗಲ್ಲಲ್ಲೇ ಬೆಟ್ಟ ಹತ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಇವತ್ತು ಅವರು MP ಮತ್ತು ಸಚಿವರಾಗಿರೋದ್ರಿಂದ ನಾನು ಇವತ್ತು ಮೇಲ್ಕೋಟೆಯಲ್ಲಿ ಇವತ್ತು ಬಂದು ಹರಕೆ ತೀರಿಸಿದ್ದೀನಿ. ಮಂಡಿಗಲ್ಲಲ್ಲಿ ಬೆಟ್ಟ ಹತ್ತಿದ್ದೀನಿ. ಖುಷಿ ಆಯ್ತೈತೆ. ಮಂಡ್ಯ ಜಿಲ್ಲೆಗೆ ಏನಾರ ಮಾಡಲಿ ಅಂತ ಕುಮಾರಣ್ಣನ ಈ ಮುಖಾಂತರನಾರ ಕೇಳ್ಕೊಳ್ತೀನಿ ನಾನು. ಹ್ಞೂ.